हलो फ्रेंड्स चानल एम गे स्वागत चानल एम ना उप्पिनकायी प्रपंच के सुस्वागत सामान्यवागी उप्पिनकायी एंद्रे साकु बायल्ली नीरु उरुत्तदे सिप्पेया सत्ववु केडदंते कापाडुव टेक्निक इदु उप्पिनकायी राजा मावीनकायी उप्पिनकायी आदरे 15 दिन कायुव गोजिल्लदे इंस्टेंट आगी माडिकोंडु तिन्नोण एंदरे तुंबा खुशी अल्लवे ई सरल विधानवन्नु गमनिसि ಈ ದಿನ ನಾವು ಇನ್ಸ್ಟೆಂಟ್ ಮಾವಿನಕಾಯಿ ಪಿಕಲ್ ಮಾಡುತ್ತಿದ್ದೇವೆ. ಬೇಕಾಗುವ ಸಾಮಾನುಗಳು: ಮಾವಿನಕಾಯಿ. ಮಾವಿನಕಾಯಿಯನ್ನು ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ ನೋಡಿ, ಚಿಕ್ಕ ಗಾತ್ರದಲ್ಲಿ ಇರಬೇಕು. ಒಂದು ಅರ್ಧ ಚಮಚ ಬೆಲ್ಲದ ಪುಡಿ, ಇದು ಆಪ್ಷನಲ್. ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಇದು ಸಹ ಆಪ್ಷನಲ್. ನಿಮಗೆ ಇಷ್ಟ ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಒಣಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು. ಇದು ಉಪ್ಪಿನಕಾಯಿ ಪುಡಿ, ಇದನ್ನು ಮನೆಯಲ್ಲೇ ತಯಾರಿಸಿಕೊಳ್ಳಬಹುದು. ಇದನ್ನು ತಯಾರಿಸುವ ವಿಧಾನವನ್ನು ನಾನು ಹಾಗಲಕಾಯಿ ಉಪ್ಪಿನಕಾಯಿಯ ವಿಡಿಯೋದಲ್ಲಿ ತೋರಿಸಿದ್ದೇನೆ, ನೀವು ನೋಡಿಲ್ಲದಿದ್ದರೆ ನೋಡಿ. ಒಂದು ಅರ್ಧ ಚಮಚ ಬಿಳಿ ಎಳ್ಳು, ಕಾಲು ಚಮಚ ಸೋಂಪು. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೇನೆ. ಸಾಸಿವೆ ಎಣ್ಣೆ ಅಥವಾ ನೀವು ಅಡಿಗೆಗೆ ಬಳಸುವ ಯಾವುದೇ ಎಣ್ಣೆಯನ್ನು ಉಪಯೋಗಿಸಬಹುದು. ಅದಕ್ಕೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಬಾಡಿದೆ. ಈಗ ಒಣಮೆಣಸಿನಕಾಯಿಯ ಚೂರು, ಕರಿಬೇವಿನ ಸೊಪ್ಪು, ಸೋಂಪು, ಬಿಳಿ ಎಳ್ಳು, ಇದು ಹುರಿದಾದ ಮೇಲೆ ಇಂಗನ್ನು ಬೆರೆಸೋಣ. ಈಗ ಮಾವಿನಕಾಯಿ ಹಾಕೋಣ. ಮಾವಿನಕಾಯಿ ಸ್ವಲ್ಪ ಮೆತ್ತಗಾಗುವವರೆಗೆ, ಅಂದರೆ ಒಂದು 2-3 ನಿಮಿಷ ಬಾಡಿಸಬೇಕು. ಫ್ರೆಂಡ್ಸ್, ಬಣ್ಣವನ್ನು ಗಮನಿಸಿ, ಮಾವಿನಕಾಯಿ ಮೆತ್ತಗಾಗಿದೆ. ಈಗ 2 ಚಮಚ ಪಿಕಲ್ ಮಸಾಲ ಹಾಕುತ್ತಿದ್ದೇನೆ. ಈಗ ಉಪ್ಪು, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಚೂರು ಬೆಲ್ಲದ ಪುಡಿ ಹಾಕುತ್ತಿದ್ದೇನೆ. ಇಲ್ಲಿಗೆ ನಮ್ಮ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಸಿದ್ಧವಾಯಿತು. ತಣ್ಣಗಾದ ಮೇಲೆ ಒಂದು ಗಾಜಿನ ಬರಣಿಯಲ್ಲಿ ಹಾಕಿಟ್ಟುಕೊಂಡರೆ ಇದು 15-20 ದಿವಸಗಳ ತನಕ ಉಪಯೋಗಿಸಬಹುದು. ಫ್ರಿಜ್ಜಿನಲ್ಲಿಟ್ಟರೆ 2 ತಿಂಗಳು ಬೇಕಾದರೂ ಇರುತ್ತದೆ. ಆತ್ಮೀಯರೇ, ನಿಮಗೆ ಹೇಗನಿಸಿತು? ಇಷ್ಟವಾಯಿತಾ? ಇಷ್ಟವಾದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ.